ವ್ಯಾಲೇಸ್ ಸ್ಟೀವನ್ಸ್ ಒಮ್ಮೆ ಹೇಳಿದರು ಮಾನವ ಸ್ವಭಾವವು ನೀರಿನಂತೆ ಇದು ಅದರ ಪಾತ್ರೆಯ ಆಕಾರವನ್ನು ತೆಗೆದುಕೊಳ್ಳುತ್ತದೆ ಅದೇ ವಿಷಯಗಳನ್ನು ಮನುಷ್ಯರಿಗೆ ಅನ್ವಯಿಸಬಹುದು ನೀವು ಯಾವುದೇ ಪಾತ್ರೆಯಲ್ಲಿ ನೀರನ್ನು ಇಡುವಂತೆಯೇ ನೀವು ಯಾರನ್ನು ಬೇಕಾದರೂ ಮನವೊಲಿಸಬಹುದು ಯಾರಾದರೂ ನಿಮ್ಮನ್ನು ತೀವ್ರವಾಗಿ ಪ್ರೀತಿಸುವಂತೆ ಮಾಡಲು ನೀವು ಅದನ್ನು ಧನಾತ್ಮಕವಾಗಿ ಬಳಸಬಹುದು ರಾಬರ್ಟ್ ಗ್ರೀನ್ ಮನವೊಲಿಕೆ ಮತ್ತು ಸೆಡಕ್ಷನ್ ಬಗ್ಗೆ ತುಂಬಾ ಅಧ್ಯಯನ ಮಾಡಿದರು ಈ ವಿಡಿಯೋದಲ್ಲಿ ನಾನು ನಿಮಗೆ ಏಳು ಕ್ರೂರ ಡಾರ್ಕ್ ಮಾನಸಿಕ ತಂತ್ರಗಳನ್ನು ಹೇಳುತ್ತೇನೆ ಯಾರನ್ನಾದರೂ ಮನವೊಲಿಸಲು ನೀವು ಕಾರ್ಯಗತಗೊಳಿಸಬಹುದು ಆದರೆ ಯಾರಿಗೂ ಹಾನಿ ಮಾಡಲು ಇವುಗಳಲ್ಲಿ ಯಾವುದನ್ನು ಬಳಸಬೇಡಿ ಅದನ್ನು ಧನಾತ್ಮಕವಾಗಿ ಬಳಸಿ ಒಂದು ಬಯಕೆಯನ್ನು ಹೆಚ್ಚಿಸಲು ಕೊರತೆಯನ್ನು ಬಳಸಿ ಸ್ವಾಭಾವಿಕವಾಗಿ ಜನರು ಕಡಿಮೆ ಲಭ್ಯವಿರುವ ವಸ್ತುಗಳ ಮೇಲೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತಾರೆ ಈ ಪರಿಕಲ್ಪನೆಯನ್ನು ಪ್ರೀತಿ ಮತ್ತು ಸಂಬಂಧಗಳಲ್ಲಿಯೂ ಬಳಸಬಹುದು ನಿಮ್ಮ ಸಮಯವನ್ನು ಗಮನದಿಂದ ಸ್ವಲ್ಪಮಟ್ಟಿಗೆ ಕಡಿಮೆ ಮಾಡುವ ಮೂಲಕ ನೀವು ತುರ್ತು ಪ್ರಜ್ಞೆಯನ್ನು ಸೃಷ್ಟಿಸಬಹುದು ಮತ್ತು ನಿಮ್ಮ ಗ್ರಹಿಸಿದ ಮೌಲ್ಯವನ್ನು ಹೆಚ್ಚಿಸಬಹುದು ನಿರಾಸಕ್ತಿ ತೋರದೆ ಅಥವಾ ಆಟಗಳನ್ನು ಆಡದೆ ಕೊರತೆಯನ್ನು ನೀವು ಹೇಗೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತೀರಿ ಕೀಲಿಯು ಸಮತೋಲನವಾಗಿದೆ ನಿಮ್ಮ ವೃತ್ತಿ ಹವ್ಯಾಸಗಳು ಅಥವಾ ವೈಯಕ್ತಿಕ ಬೆಳವಣಿಗೆಯಾಗಿರಲಿ ನಿಮ್ಮ ಅನ್ವೇಷಣೆಗಳಲ್ಲಿ ನೀವು ಸಮಯ ಮತ್ತು ಶ್ರಮವನ್ನು ಪ್ರಾಮಾಣಿಕವಾಗಿ ಹೂಡಿಕೆ ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಇದು ನಿಮ್ಮ ಜೀವನವನ್ನು ಉತ್ಕೃಷ್ಟಗೊಳಿಸುತ್ತದೆ ಆದರೆ ನೈಸರ್ಗಿಕವಾಗಿ ನಿಮ್ಮ ಲಭ್ಯತೆಯನ್ನು ಮಿತಿಗೊಳಿಸುತ್ತದೆ ನೀವು ಮಾಡುವ ಸಮಯವನ್ನು ಹೆಚ್ಚು ಒತ್ತಡವನ್ನು ನೀಡುತ್ತದೆ ನೀವು ಅವಳೊಂದಿಗೆ ಇರುವಾಗ್ ಸಂಪೂರ್ಣವಾಗಿ ಹಾಜರಾಗಿ ಮತ್ತು ತೊಡಗಿಸಿಕೊಳ್ಳಿ ಆ ಕ್ಷಣಗಳನ್ನು ನಿಜವಾಗಿಯೂ ಎಣಿಸುವಂತೆ ಮಾಡಿ ನಂತರ ನೀವು ಬೇರೆಯಾಗಿರುವಾಗ್ ನಿಮ್ಮ ಸ್ವಂತ ಆಸಕ್ತಿಗಳು ಬದ್ಧತೆಗಳು ಮತ್ತು ಗುರಿಗಳ ಮೇಲೆ ಕೇಂದ್ರೀಕರಿಸಿ ಈ ವಿಧಾನವು ನಿಮ್ಮ ಪ್ರತ್ಯೇಕತೆ ಮತ್ತು ಆಕರ್ಷಣೆಯನ್ನು ಮಾತ್ರ ಕಾಪಾಡಿಕೊಳ್ಳುವುದಿಲ್ಲ ಆದರೆ ನಿಮ್ಮ ಮುಂದಿನ ಸಭೆಗಾಗಿ ನೀವು ಎದುರು ನೋಡುವಂತೆ ಮಾಡುತ್ತದೆ ಮೂಲಭೂತವಾಗಿ ನಿಮ್ಮ ಸಂವಹನಗಳಲ್ಲಿ ಕೊರತೆಯನ್ನು ಸಂಯೋಜಿಸುವ ಮೂಲಕ ನೀವು ಪ್ರೀತಿಯನ್ನು ಪಡೆಯಲು ಕಷ್ಟಪಡುತ್ತಿಲ್ಲ ನೀವು ಸರಳವಾಗಿ ಪೂರೈಸುವ ಜೀವನವನ್ನು ನಡೆಸುತ್ತಿದ್ದೀರಿ ಯಾರಾದರೂ ಭಾಗವಾಗಲೂ ಸೆಳೆಯುತ್ತಾರೆ ಈ ತಂತ್ರವು ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಉಪಸ್ಥಿತಿಯನ್ನು ಅವಳ ದೃಷ್ಟಿಯಲ್ಲಿ ಬೇಡಿಕೆಯ ಸರಕಾಗಿ ಮಾಡುತ್ತದೆ ಎರಡು ಬಾಗಿಲಿನ ತಂತ್ರದಲ್ಲಿ ಪಾದವನ್ನು ಅನ್ವಯಿಸಿ ಚಿಕ್ಕದಾಗಿ ಪ್ರಾರಂಭಿಸಿ ನಂತರ ದೊಡ್ಡದಾಗಿ ಹೋಗಿ ಒಂದು ಸಣ್ಣ ಬೀಜವನ್ನು ನೆಟ್ಟು ನಂತರ ಅದು ದೊಡ್ಡ ಮರವಾಗಿ ಬೆಳೆಯುವುದನ್ನು ನೋಡುವ ವಿಧಾನವಾಗಿದೆ ನಾವು ಮಾಡುವ ಕೆಲಸಗಳೊಂದಿಗೆ ನಮ್ಮ ಮನಸ್ಸು ಹೇಗೆ ಸ್ಥಿರವಾಗಿರಲು ಇಷ್ಟಪಡುತ್ತದೆ ಎಂಬ ಕಾರಣದಿಂದಾಗಿ ಇದು ಕಾರ್ಯನಿರ್ವಹಿಸುತ್ತದೆ ನಾವು ಯಾವುದಾದರೂ ಸಣ್ಣ ವಿಷಯಕ್ಕೆ ಹೌದು ಎಂದು ಹೇಳಿದಾಗ್ ನಮ್ಮ ಮೆದುಳು ಯೋಚಿಸುತ್ತದೆ ನಾನು ಈ ವ್ಯಕ್ತಿಗೆ ಹೌದು ಎಂದು ಹೇಳುವ ರೀತಿಯ ವ್ಯಕ್ತಿ ಆದ್ದರಿಂದ ನಂತರ ದೊಡ್ಡ ವಿನಂತಿಯೂ ಬಂದಾಗ್ ನಮ್ಮ ಮೆದುಳು ಸ್ಥಿರವಾಗಿರಲು ಹೌದು ಎಂದು ಹೇಳಲು ಬಯಸುತ್ತದೆ ಉದಾಹರಣೆಗೆ ನೀವು ಯಾರನ್ನಾದರೂ ಐಸ್ ಕ್ರೀಂ ಎಂದು ಹೇಳಲು ಕೇಳುತ್ತೀರಿ ಇದು ಉತ್ತರಿಸಲು ತುಂಬಾ ಸುಲಭವಾದ ಪ್ರಶ್ನೆಯಾಗಿದೆ ಅವರು ಹೌದು ಎನ್ನುತ್ತಾರೆ ನಂತರ ಅವರು ನಿಮ್ಮೊಂದಿಗೆ ಐಸ್ ಕ್ರೀಂ ಪಡೆಯಲು ಬಯಸುತ್ತೀರಾ ಎಂದು ನೀವು ಕೇಳಬಹುದು ದೊಡ್ಡ ವಿನಂತಿ ಏಕೆಂದರೆ ಅವರು ಈಗಾಗಲೇ ಒಮ್ಮೆ ನಿಮಗೆ ಹೌದು ಎಂದು ಹೇಳಿದ್ದಾರೆ ಅವರು ಮತ್ತೆ ಹೌದು ಎಂದು ಹೇಳುವ ಸಾಧ್ಯತೆ ಹೆಚ್ಚು ಈ ವಿಧಾನವು ತಂಪಾಗಿದೆ ಏಕೆಂದರೆ ಇದು ನಾವು ಸ್ವಾಭಾವಿಕವಾಗಿ ಜನರಂತೆ ಹೊಂದಿಕೆಯಾಗುತ್ತದೆ ನಾವು ಈಗಾಗಲೇ ಮಾಡಿದ್ದಕ್ಕೆ ಅಂಟಿಕೊಳ್ಳಲು ನಾವು ಇಷ್ಟಪಡುತ್ತೇವೆ ಇದು ಸ್ಥಿರವಾಗಿರಲು ನಮಗೆ ಉತ್ತಮವಾಗಿದೆ ಆದ್ದರಿಂದ ನೀವು ಚಿಕ್ಕದಾದ ಮತ್ತು ಸುಲಭವಾದ ಯಾವುದನ್ನಾದರೂ ಪ್ರಾರಂಭಿಸಿದಾಗ ಅದು ಸುಗಂ ಮತ್ತು ನೈಸರ್ಗಿಕ ರೀತಿಯಲ್ಲಿ ದೊಡ್ಡ ವಿಷಯಗಳಿಗೆ ಬಾಗಿಲು ತೆರೆಯುತ್ತದೆ ಈ ಸರ್ವ ವಿಧಾನವನ್ನು ಬಳಸುವ ಮೂಲಕ ನೀವು ಕೆಲಸ ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಸಂಬಂಧವನ್ನು ಸ್ನೇಹಪರ ಮತ್ತು ಸುಲಭವಾದ ರೀತಿಯಲ್ಲಿ ಬೆಳೆಯಲು ಸಹಾಯ ಮಾಡುತ್ತಿದ್ದೀರಿ ಮೂರು ನಿಗೂಢವಾಗು ಮನೋವಿಜ್ಞಾನದ ಪ್ರಕಾರ ಮಾನವರು ಯಾವಾಗಲೂ ಕುತೂಹಲದಿಂದ ಇರುತ್ತಾರೆ ಮತ್ತು ಮಾನವರು ಅಜ್ಞಾತದಿಂದ ಆಕರ್ಷಿತರಾಗುತ್ತಾರೆ ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಅಥವಾ ಊಹಿಸಲು ಸಾಧ್ಯವಾಗದ ವಿಷಯಗಳಿಗೆ ನಾವು ಸ್ವಾಭಾವಿಕವಾಗಿ ಆಕರ್ಷಿತರಾಗಿದ್ದೇವೆ ನೀವು ಸ್ವಲ್ಪ ರಹಸ್ಯವನ್ನು ರಚಿಸಿದಾಗ ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿರುವ ಯಾರೊಂದಿಗೂ ನೀವು ಆಟವಾಡಬಹುದು ಆದರೆ ನೀವು ರಹಸ್ಯವನ್ನು ಹೇಗೆ ರಚಿಸುತ್ತೀರಿ ನಿಮ್ಮ ಬಗ್ಗೆ ಎಲ್ಲವನ್ನೂ ಒಂದೇ ಬಾರಿಗೆ ಅವಳಿಗೆ ಹೇಳಬೇಡಿ ನೀವು ಈರುಳ್ಳಿ ಎಂದು ಊಹಿಸಿ ಮತ್ತು ಅವಳು ಒಂದು ಪದರವನ್ನು ಹಿಂದಕ್ಕೆ ತೆಗೆಯುತ್ತಾಳೆ ಅವಳು ಮತ್ತೆ ಸಿಪ್ಪೆ ತೆಗೆಯುವ ಪ್ರತಿಯೊಂದು ಪದರವು ಮುಂದಿಂದನ್ನು ಕುರಿತು ಹೆಚ್ಚು ಕುತೂಹಲವನ್ನುಂಟು ಮಾಡುತ್ತದೆ ಆದ್ದರಿಂದ ನೀವು ಅವಳೊಂದಿಗೆ ಮಾತನಾಡುವಾಗ ನಿಮ್ಮ ಬಗ್ಗೆ ಸ್ವಲ್ಪ ಹಂಚಿಕೊಳ್ಳಿ ಆದರೆ ನಂತರ ಕೆಲವು ವಿವರಗಳನ್ನು ಬಿಡಿ ನಿಮ್ಮ ಜೀವನದಿಂದ ಎಲ್ಲವನ್ನೂ ಚೆಲ್ಲಬೇಡಿ ಅವರು ಅದನ್ನು ಕಲಿಯಲಿ ಅವರು ನಿಮ್ಮನ್ನು ಕಂಡುಕೊಳ್ಳಲಿ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಜೀವನ ಕಥೆಯ ಆಳವನ್ನು ಕ್ರಮೇಣವಾಗಿ ಬಹಿರಂಗಪಡಿಸುತ್ತಿರುವಂತೆ ಅವಳು ಭಾವಿಸಿದಾಗ ಅದು ಸಂಬಂಧವನ್ನು ಕ್ರಿಯಾತ್ಮಕವಾಗಿ ಮತ್ತು ತೊಡಗಿಸಿಕೊಳ್ಳುತ್ತದೆ ಆದ್ದರಿಂದ ಬಾಟಮ್ ಲೈನ್ ಇದು ನಿಮ್ಮ ಬಗ್ಗೆ ಸ್ವಲ್ಪ ನಿಗೂಢತೆಯನ್ನು ಇಟ್ಟುಕೊಳ್ಳಿ ಅವಳು ಒಗ್ಗೂಡಿಸುತ್ತಿರುವ ಒಗಟಿನಂತೆ ಕಾಲಾನಂತರದಲ್ಲಿ ಅವಳು ನಿಮ್ಮ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲಿ ಇದು ಅವಳನ್ನು ನಿಮ್ಮಲ್ಲಿ ಹೆಚ್ಚು ಹೂಡಿಕೆ ಮಾಡುವಂತೆ ಮಾಡುತ್ತದೆ ಮತ್ತು ನಿಮ್ಮ ಸಂಬಂಧದಲ್ಲಿ ಕಿಡಿಯನ್ನು ಜೀವಂತವಾಗಿರಿಸುತ್ತದೆ ನಾಲ್ಕು ಪುಷ್ ಹಿಂದಿನ ಎಳೆಯುವ ತಂತ್ರ ಇದು ಅವಳ ಉತ್ಸುಕತೆಯನ್ನು ಉಳಿಸಿಕೊಳ್ಳಲು ವಿಷಯಗಳನ್ನು ಮಿಶ್ರಣ ಮಾಡುವುದು ಕೆಲವೊಮ್ಮೆ ನೀವು ಅವಳಿಗೆ ಹೆಚ್ಚು ಆದ್ಯತೆ ನೀಡಬೇಕಾಗುತ್ತದೆ ಅವಳಿಗೆ ಹೆಚ್ಚಿನ ಗಮನವನ್ನು ನೀಡಿ ಮತ್ತು ಅವಳಿಗೆ ವಿಶೇಷವಾದ ಭಾವನೆಯನ್ನು ನೀಡಿ ಇದನ್ನು ಪುಷ್ ಎಂದು ಕರೆಯಲಾಗುತ್ತದೆ ಆದರೆ ನಂತರ ಅದನ್ನು ಬದಲಿಸಿ ಒಂದು ಹೆಜ್ಜೆ ಹಿಂತಿರುಗಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಹಣ ಸಂಪಾದಿಸುವ ಮೂಲಕ ಜಿಮ್ಗೆ ಹೋಗುವುದರ ಮೂಲಕ ಅಧ್ಯಯನ ಮಾಡುವ ಮೂಲಕ ಮತ್ತು ಗುರಿಗಳನ್ನು ಸಾಧಿಸುವ ಮೂಲಕ ನಿಮ್ಮ ಮೇಲೆ ಕೇಂದ್ರೀಕರಿಸಿ ಅವಳು ನಿಮ್ಮನ್ನು ಊಹಿಸಲು ಸಾಧ್ಯವಿಲ್ಲ ಎಂಬುದು ಇದಕ್ಕೆ ಕಾರಣ ನೀವು ತಳ್ಳಿದಾಗ್ ಅವಳು ಬೇಕು ಎಂದು ಭಾವಿಸುತ್ತಾಳೆ ಆದ್ದರಿಂದ ನೀವು ಹಿಂತೆಗೆದುಕೊಂಡಾಗ್ ಅದು ವಿಷಯಗಳನ್ನು ಪ್ರಚೋದಿಸುತ್ತದೆ ಏಕೆಂದರೆ ನಾವೆಲ್ಲರೂ ಕೈಗೆಟುಕದಂತೆ ತೋರುವ ವಿಷಯಗಳನ್ನು ಬೆನ್ನಟ್ಟುತ್ತೇವೆ ಇದು ನಿಮ್ಮ ಮುಂದಿನ ನಡೆಯನ್ನು ಹಿಡಿಯಲು ಅವಳು ಪ್ರಯತ್ನಿಸುತ್ತಿರುವ ಆಟದಂತಿದೆ ಮತ್ತು ಅದು ಅವಳನ್ನು ಮರಳಿ ತರುವ ವಾಘ ನೀವು ಅವಳಲ್ಲಿ ಇದ್ದೀರಿ ಎಂದು ಅವಳಿಗೆ ತಿಳಿಸುವುದು ನೀವು ನಿಮ್ಮ ಪ್ರಪಂಚವನ್ನು ಪಡೆದುಕೊಂಡಿದ್ದೀರಿ ಎಂದು ತೋರಿಸುತ್ತಿರುವಾಗ್ ಮತ್ತು ನೀವು ಕಾಯುತ್ತಾ ಕುಳಿತಿಲ್ಲ ಇದು ನೀವು ಗಟ್ಟಿಮುಟ್ಟಾದ ಸ್ವಯಂ ಭರವಸೆಯುಳ್ಳವರು ಮತ್ತು ಅಗತ್ಯವಿರುವುದಿಲ್ಲ ಎಂಬುದನ್ನು ತೋರಿಸುತ್ತದೆ ಒಟ್ಟು ಮ್ಯಾಗ್ನೆಟ್ ಯಾವುದು ಜನರು ಸ್ವಾಭಾವಿಕವಾಗಿ ಅಂತಹ ವ್ಯಕ್ತಿಗೆ ಆಕರ್ಷಿತರಾಗುತ್ತಾರೆ ಆದ್ದರಿಂದ ಈ ಪುಷ್ನೊಂದಿಗೆ ಅವಳ ಕಾಲ್ಬೆರಳುಗಳ ಮೇಲೆ ಅವಳನ್ನು ಇರಿಸಿ ವೈಬ್ ಅನ್ನು ಎಳೆಯಿರಿ ಇದು ಎಲ್ಲಾ ವಿಷಯಗಳನ್ನು ಉತ್ಸಾಹಭರಿತವಾಗಿಟ್ಟುಕೊಳ್ಳುವುದು ಮತ್ತು ತಂಪಾದ ಸಂಗತಿಗಳು ಸಂಭವಿಸುವುದರೊಂದಿಗೆ ನೀವು ನಿಮ್ಮ ಸ್ವಂತ ವ್ಯಕ್ತಿಯೆಂದು ಅವಳಿಗೆ ತೋರಿಸುವುದು ನಿಮ್ಮನ್ನು ಇನ್ನಷ್ಟು ಹಿಡಿಯುವಂತೆ ಮಾಡುವುದು ಐದು ವಿನ್ಯಾಸದ ತ್ರಿಕೋನವನ್ನು ರಚಿಸಿ ನೀವು ಕೇವಲ ಸರಳ ವ್ಯಕ್ತಿಯಲ್ಲ ಎಂದು ಅವಳಿಗೆ ತಿಳಿಸುವುದು ನಿಮ್ಮ ಮೌಲ್ಯವನ್ನು ನೀವು ತೋರಿಸಬೇಕು ಇತರ ಜನರು ಸಹ ನಿಮ್ಮನ್ನು ಗಮನಿಸುತ್ತಿದ್ದಾರೆಂದು ಅವರಿಗೆ ತಿಳಿಸಿ ಇದ್ದಕ್ಕಿದ್ದಂತೆ ಇತರರು ನಿಮ್ಮನ್ನು ಆಸಕ್ತಿದಾಯಕ ಅಥವಾ ಆಕರ್ಷಕವಾಗಿ ಕಾಣುತ್ತಾರೆ ಎಂದು ನಮೂದಿಸಿ ಜನರು ಇತರರು ಬಯಸುವುದನ್ನು ಬಯಸುತ್ತಾರೆ ಪ್ರತಿಯೊಬ್ಬರೂ ಹೊಸ ತಂಪಾದ ವಿಷಯಗಳ ಬಗ್ಗೆ ಮಾತನಾಡುವಾಗ ಅದು ಹಾಗೆ ನೀವು ಇದನ್ನು ಪರಿಶೀಲಿಸಲು ಬಯಸುತ್ತೀರಿ ಮಾನವನ ಮೆದುಳು ಹೀಗೆ ಕೆಲಸ ಮಾಡುತ್ತದೆ ಇತರರು ಸಹ ನಿಮ್ಮೊಳಗೆ ಇದ್ದಾರೆ ಎಂಬ ಕಂಪನ್ನು ಅವಳು ಪಡೆದರೆ ಇದು ಸ್ವಾಭಾವಿಕವಾಗಿ ನಿಮ್ಮ ಮನವಿಯನ್ನು ಹೆಚ್ಚಿಸುತ್ತದೆ ಅದು ಅವಳಿಗೆ ಅಸೂಯೆ ಮತ್ತು ಒತ್ತಡವನ್ನು ಉಂಟುಮಾಡುತ್ತದೆ ಅವಳಿಗೆ ಸ್ವಲ್ಪ ಎಚ್ಚರಿಕೆ ನೀಡುವುದು ಮತ್ತು ಅವಳು ಯಾರೊಂದಿಗಿದ್ದಾಳೆಂದು ತೋರಿಸುವುದು ಹೆಚ್ಚು ಮತ್ತು ಬೇರೊಬ್ಬರು ನಿಮ್ಮನ್ನು ಸಹ ತಂಪಾಗಿ ಕಾಣುತ್ತಾರೆ ಆದ್ದರಿಂದ ನೀವು ಚೆನ್ನಾಗಿ ಇಷ್ಟಪಟ್ಟಿದ್ದೀರಿ ಎಂದು ತೋರಿಸುವ ಸಣ್ಣ ಸುಳಿವುಗಳನ್ನು ಮಾತ್ರ ಸಿಂಪಡಿಸುವುದು ಯೋಜನೆಯಾಗಿದೆ ಅವಳು ನಿನ್ನನ್ನು ಹೇಗೆ ನೋಡುತ್ತಾಳೆಂದು ಮಸಾಲೆ ಹಾಕಲು ಇದು ಒಂದು ಮಾರ್ಗವಾಗಿದೆ ಅವಳು ಸರಾಸರಿಗಿಂತ ಹೆಚ್ಚು ವ್ಯಕ್ತಿಯೊಂದಿಗೆ ಇದ್ದಾಳೆ ಎಂದು ಅವಳಿಗೆ ನೆನಪಿಸುತ್ತದೆ ಅವಳು ತನ್ನ ಸಮಯದೊಂದಿಗೆ ಯಾರೊಂದಿಗಾದರೂ ಇದ್ದಾಳೆ ಆರು ಅವಳು ಒಬ್ಬಳೇ ಎಂಬ ಭಾವನೆ ಮೂಡಿಸಿ ನೀವು ಒಟ್ಟಿಗೆ ಇರುವಾಗ ನಿಮ್ಮ ಸಂಪೂರ್ಣ ಗಮನವನ್ನು ಅವಳಿಗೆ ನೀಡುವುದು ಇದು ಅವಳು ನಿಮ್ಮ ಮೊದಲ ಆದ್ಯತೆ ಎಂಬಂತೆ ಅವಳಿಗೆ ಅನಿಸುವಂತೆ ಮಾಡಿ ಇದು ನೀವು ಏನು ಹೇಳುತ್ತೀರಿ ಎಂಬುದರ ಬಗ್ಗೆ ಮಾತ್ರವಲ್ಲ ನೀವು ಹೇಗೆ ವರ್ತಿಸುತ್ತೀರಿ ಎಂಬುದರ ಬಗ್ಗೆ ಅವಳು ಏನು ಮಾತನಾಡುತ್ತಿದ್ದಾಳೆ ಎಂಬುದನ್ನು ಹತ್ತಿರದಿಂದ ಆಲಿಸಿ ಸಣ್ಣ ವಿವರಗಳನ್ನು ನೇನಪಿಡಿ ಮತ್ತು ನೀವು ನಿಜವಾಗಿಯೂ ಅವಳನ್ನು ಪಡೆಯುತ್ತೀರಿ ಎಂದು ತೋರಿಸಿ ಇದು ಆಟ್ ಬದಲಾಯಿಸುವುದು ಏಕೆ ಏಕೆಂದರೆ ಪ್ರತಿಯೊಬ್ಬರ ಕಥೆಯಲ್ಲಿ ತಾವೇ ಮುಖ್ಯ ಪಾತ್ರಧಾರಿಯೆಂದು ವಿಶೇಷ ಭಾವನೆ ಹೊಂದಲು ಬಯಸುತ್ತಾರೆ ನೀವು ಅವಳನ್ನು ಕೋಣೆಯಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಎಂದು ಭಾವಿಸಿದಾಗ ಅದು ನಿಮ್ಮ ಸಂಪರ್ಕವನ್ನು ಬಲಪಡಿಸುತ್ತದೆ ಮತ್ತು ಅವಳು ನಿಮ್ಮೊಂದಿಗೆ ಕಳೆಯುವ ಸಮಯವನ್ನು ಮೌಲ್ಯಯುತವಾಗಿಸುತ್ತದೆ ಇನ್ನೂ ಹೆಚ್ಚಾಗಿ ನೀವು ಅವಳ ಹೃದಯವನ್ನು ತೆರೆಯಲು ಉತ್ತಮ ವ್ಯಕ್ತಿಯಾಗಬಹುದು ಎಂದು ಅವಳ ಮೆದುಳಿಗೆ ಸಂಕೇತಿಸುತ್ತದೆ ಆದ್ದರಿಂದ ನೀವು ಒಟ್ಟಿಗೆ ಇರುವಾಗ ಅವಳ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಫೋನ್ನಂತಹ ಗೊಂದಲಗಳನ್ನು ದೂರವಿಡಿ ಕಣ್ಣಿನ ಸಂಪರ್ಕವನ್ನು ಮಾಡಿ ಮತ್ತು ಅವಳೊಂದಿಗೆ ನಿಜವಾಗಿಯೂ ತೊಡಗಿಸಿಕೊಳ್ಳಿ ಈ ವಿಧಾನವು ಅವಳನ್ನು ನೋಡುವಂತೆ ಮತ್ತು ಕೇಳುವಂತೆ ಮಾಡುತ್ತದೆ ಅವಳು ನಿಜವಾಗಿಯೂ ಅವಳನ್ನು ಮೆಚ್ಚುವ ಯಾರೊಂದಿಗಿದ್ದಾಳೆ ಎಂಬ ಅವಳ ನಂಬಿಕೆಯನ್ನು ಬಲಪಡಿಸುತ್ತದೆ ಏಳು ಉದ್ಯೋಗಿ ಪ್ರತಿಬಿಂಬಿಸುವುದು ಮತ್ತು ಹೊಂದಾಣಿಕೆ ಪ್ರತಿಬಿಂಬಿಸುವಿಕೆ ಮತ್ತು ಹೊಂದಾಣಿಕೆಯು ಯಾರೊಂದಿಗಾದರೂ ಆಳವಾದ ಸಂಪರ್ಕವನ್ನು ರಚಿಸಲು ಸೂಕ್ಷ್ಮವಾದ ಆದರೆ ಶಕ್ತಿಯುತವಾದ ಮಾನಸಿಕ ತಂತ್ರಗಳಾಗಿವೆ ಈ ತಂತ್ರವು ನೀವು ಸಂವಹನ ನಡೆಸುತ್ತಿರುವ ವ್ಯಕ್ತಿಯ ದೇಹಭಾಷೆ ಮಾತಿನ ಮಾದರಿಗಳು ಅಥವಾ ವರ್ತನೆಗಳನ್ನು ಸೂಕ್ಷ್ಮವಾಗಿ ನಕಲಿಸುವುದನ್ನು ಒಳಗೊಂಡಿರುತ್ತದೆ ಸರಿಯಾಗಿ ಮಾಡಿದಾಗ ಅದು ಇತರ ವ್ಯಕ್ತಿಗೆ ಹೆಚ್ಚು ಆರಾಮದಾಯಕವಾಗುವಂತೆ ಮಾಡುತ್ತದೆ ಮತ್ತು ನಿಮ್ಮ ಕಡೆಗೆ ಅವಳ ಹೃದಯವನ್ನು ತೆರೆಯುವ ಬಲವಾದ ಬಂಧಕ್ಕೆ ಕಾರಣವಾಗುತ್ತದೆ ನೀವು ಇದನ್ನು ಹೇಗೆ ಆಚರಣೆಗೆ ತರುತ್ತೀರಿ ದೇಹ ಭಾಷೆಯೊಂದಿಗೆ ಪ್ರಾರಂಭಿಸಿ ಅವಳು ಒಲವು ತೋರಿದರೆ ನೀವು ಸ್ವಲ್ಪ ಮಟ್ಟಿಗೆ ಒಲವು ತೋರುತ್ತೀರಿ ಮಾತನಾಡುವಾಗ ಅವಳು ತನ್ನ ಕೈಗಳಿಂದ ಸನ್ನೆ ಮಾಡಿದರೆ ನಿಮ್ಮ ಸಂಭಾಷಣೆಯಲ್ಲಿ ಇದೇ ರೀತಿಯ ಸನ್ನೆಗಳನ್ನು ಸೇರಿಸಿ ಕೀಲಿಯೂ ಸೂಕ್ಷ್ಮತೆಯಾಗಿದೆ ಇದು ಮಿಮಿಕ್ರಿ ಎಂದು ಭಾವಿಸಬಾರದು ಬದಲಿಗೆ ನೈಸರ್ಗಿಕವಾಗಿ ಪರಸ್ಪರ ಸಿಂಕ್ರೊನೈಸೇಷನ್ನಂತೆ ಮುಂದೆ ಅವಳ ಮಾತಿನ ಗತಿ ಮತ್ತು ಪರಿಮಾಣವನ್ನು ಹೊಂದಿಸಿ ಅವಳು ಮೃದುವಾಗಿ ಮತ್ತು ಉಲ್ಲಾಸದಿಂದ ಮಾತನಾಡಿದರೆ ಈ ಹೊಂದಾಣಿಕೆ ಮತ್ತು ಸಂವಹನ ಶೈಲಿಯು ನಿಮ್ಮಿಬ್ಬರ ನಡುವೆ ಸಾಮರಸ್ಯ ಮತ್ತು ಸೌಕರ್ಯದ ಭಾವವನ್ನು ಸೃಷ್ಟಿಸುತ್ತದೆ ಮತ್ತು ಅವಳು ಸ್ವಯಂಚಾಲಿತವಾಗಿ ನಿಮ್ಮ ಕಡೆಗೆ ತಿರುಗುತ್ತಾಳೆ ಈಗ ವಿಡಿಯೋವನ್ನು ಕೊನೆಗೊಳಿಸುವ ಮೊದಲು ಮನವೊಲಿಕೆ ಮತ್ತು ಸೆಡಕ್ಷನ್ ಕುರಿತು ನಿಮ್ಮ ಅಭಿಪ್ರಾಯವನ್ನು ತಿಳಿಯಲು ನಾನು ಬಯಸುತ್ತೇನೆ ಅಥವಾ ನಿಮ್ಮ ಸ್ವಂತ ಕಥೆಯನ್ನು ನೀವು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಬಹುದು ನಿಮ್ಮ ಪ್ರತಿಯೊಂದು ಕಾಮೆಂಟ್ಗಳನ್ನು ನಾನು ಓದುತ್ತೇನೆ ಮತ್ತು ನಮ್ಮ ಚಾನೆಲ್ನಲ್ಲಿ ಹೆಚ್ಚು ಸ್ಪೂರ್ತಿದಾಯಕ ಕಾಮೆಂಟ್ಗಳನ್ನು ಹಂಚಿಕೊಳ್ಳುತ್ತೇನೆ ಮತ್ತು ನೀವು ಮಟ್ಟವನ್ನು ಹೆಚ್ಚಿಸಲು ಮತ್ತು ಬುದ್ಧಿವಂತಿಕೆಯ ಹೆಚ್ಚು ಫಿಲ್ಟರ್ ಮಾಡದ ಪದಗಳನ್ನು ಕೇಳಲು ಬಯಸಿದರೆ ಚಂದಾದಾರಿಕೆ ಬಟನ್ ಒತ್ತಿರಿ